ತಿರುಪತಿ ತಿಮ್ಮಪ್ಪ ದೇವಸ್ಥಾನ ಅಂದರೆ ಯಾರಿಗೆ ಗೊತ್ತೇಳಿ? ಸಾವಿರಾರು ವರ್ಷಗಳಿರ್ತ ಇತಿಹಾಸ ಇರ್ತಕ್ಕಂಥ ಇವನು ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡುವಿನಲ್ಲಿ ಒಂದು ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಬಳಸ್ತಾರೆ ಅಂತ ಒಂದು ಆರೋಪ ಈಗಾಗಲೇ ಒಂದು ಈಗಿನ ಮುಖ್ಯಮಂತ್ರಿ ಜಗನ್ಮೋಹನ್ ಅಂದರೆ ಚಂದ್ರಬಾಬು ನಾಯ್ಡು ಒಂದು ಆರೋಪ ಮಾಡಿದೆ. ಈ ಒಂದು ಆರೋಪ ಬೆನ್ನಲ್ಲಿ ಸಂದು ಲ್ಯಾಬ್ನಲ್ಲಿ ಕಳಿಸಿದಾಗ ಅದರಲ್ಲಿ ಈ ಮೀನಿನ ಎಣ್ಣೆ ಮತ್ತು ದನದ ಕೊಬ್ಬು ಇರೋದು ಪ್ರತ್ಯಾಗಿದೆ. ಆದ ನಂತರ ಧಾರ್ಮಿಕ ನಮ್ಮ ರಾಜ್ಯದಲ್ಲೂ ಸಹ ಈ ಥರ ಒಂದು ಪ್ರಶ್ನೆ ಉದ್ಭವಾಗಿದೆ. ಯಾಕಂದರೆ ಈಗಾಗಲೇ ನಮ್ಮ ಬೆಂಗಳೂರಿನಲ್ಲಿ ಸಹ ಒಂದು ತಿಮ್ಮಪ್ಪನ ದೇವಸ್ಥಾನ ಇದೆ, ಅಲ್ಲೂ ಸಹ ಒಂದು ಬರ್ತಕ್ಕಂಥ ಭಕ್ತರಿಗೆ ಒಂದು ಸಹ ಪ್ರಶ್ನೆ ಉದ್ಭವಾಗಿದೆ. ಈಗ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ, ನಾವು ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂಥ ಒಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಏನಿದೆ ಅಂದರೆ TTD ಏನಿದೆ ಆ ಒಂದು ದೇವಸ್ಥಾನದ ಮುಂದೆ ನಾವು ಇದ್ದೀವಿ. ಈಗ ನೀವು ದೃಶ್ಯಗಳಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಇವತ್ತು ಶನಿವಾರ ಆಗಿರೋದ್ರಿಂದ ಜನಗಳು ಸಹ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಒಂದು ಜನಗಳು ಸಹ ಹೇಳುವ ಒಂದು ಅಭಿಪ್ರಾಯ ಪ್ರಕಾರ ಆ ಒಂದು ಜಗನ್ಮೋಹನ್ ರೆಡ್ಡಿಯವರು ಅಂದರೆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಜಗನ್ಮೋಹನ್ ರೆಡ್ಡಿ ಅವರು ಮಾಡಿರೋದು ಆರೋಪ ಒಂದು ಸತ್ಯ ಅಂದರೆ ಎಷ್ಟು ಮಟ್ಟಿಗೆ ಒಂದು ಈ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆರೋಪ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯರನ್ನು ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಸ್ಥಳೀಯರು ಅಂದರೆ ಲಡ್ಡುವಿನಲ್ಲಿ ದನದ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇರ್ತಕ್ಕಂಥ ಬಗ್ಗೆ ಅಂದರೆ ಭಕ್ತರು ಏನು ಹೇಳ್ತಾರೆ ಅಂತ ಅವ್ರೇ ಕೇಳೋಣ. ಸರಿಗ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು ಅಂತ ಹೇಳಿದ್ದಾರೆ. ಅದಕ್ಕೆ ಈಗ ನೀವು ಯಾವ ಥರ ಇದನ್ನ ಹೇಳ್ತೀರಾ ಅಂದರೆ ಧಾರ್ಮಿಕ ಅದಕ್ಕೆ ಉಂಟೆ ಆಗಿದೆ ಅವ್ರ ಬಗ್ಗೆ ಏನು ಕ್ರಮ ಆಗಬೇಕು ಏನು ಹೇಳಕ್ ಬಯಸ್ತೀರಾ? ಅಲ್ಲ, ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಇವಾಗ ಮಾಂಸ ತಿನ್ನೋರು ಇದ್ದಾರೆ, ತಿಂದಿರೋರು ಇರ್ತಾರೆ. ಇವಾಗ ಮಾಂಸದ ಯಾವುದೋ ಕೊಬ್ಬು ಹಾಕಿದಿರಲ್ಲ, ಆ ತಪ್ಪಲ್ವಾ? ತಪ್ಪದಾನೆ. ಅಲ್ಲ, ಬ್ರಾಹ್ಮಿನ್ಸ್ ಇದ್ದಾರೆ, ಲಿಂಗಸರು, ಒಬ್ಬೊಬ್ರು ತಿನ್ನಲ್ಲ ಮಾಂಸ. ಅವ್ರಿಗೆ ಅಂಥವ್ರಿಗೆ ಇದನ್ನು ನಾವು ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಟ್ರೆ ತಪ್ಪು ತಾನೇ? ಅಲ್ಲ, ಈಗ ಒಂದ್ ಕಡೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಬಂದ್ಮೇಲೆ ನಮ್ಮ ನಂದಿನಿ ತುಪ್ಪನ ಡ್ರಾಪ್ ಔಟ್ ಮಾಡಿ ತಗೊಳ್ಳಿಲ್ಲ. ಒಂದು ಆಂಧ್ರಪ್ರದೇಶ ಅಂದ್ರೆ ಒಂದು ತಮಿಳ್ನಾಡು ಒಂದು ಕಂಪ್ನಿಗೆ ಗುತ್ತಿಗೆ ಕೊಟ್ಟು ಅದರಿಂದ ಆ ಒಂದು ತುಪ್ಪದಲ್ಲಿ ಈ ತರ ಆಗಿದೆ ಅಂದ್ಬಿಟ್ಟು ಆರೋಪ. ಯಾಕಂದ್ರೆ ನಮ್ಮ ನಂದಿನಿ ಬ್ರ್ಯಾಂಡ್ ಕೈ ಬಿಟ್ಟಿದ್ದಕ್ಕೆ ನೀವೇನಂತೀರಾ? ಅದು ರಾಜಕೀಯ ಸಂಬಂಧಪಟ್ಟಿದ್ದು, ಯಾರು ಕಮಿಷನ್ ಕೊಡ್ತಾರೋ ಆ ಕಡೆ ಹೋಗ್ಬಿಡ್ತಾರೆ. ಇವಾಗ ನಿಮ್ಮ ಪಕ್ಷದಲ್ಲಿ ಇರೋವ್ರಿಗೆ ಅವ್ರ ಇವರಿಗೆ ಲಿಂಕ್ ಇದೆ, ಆದ್ರಿಂದ ಅವರು ಕಮಿಷನ್ ಮೇಲೆ ಬೇಸಿಕಲ್ಲಿ ಹೋಗ್ತಾ ಇದ್ದ ಸರ್. ಇಲ್ಲ, ಯಾಕಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಈ ಥರ ಆದರೆ ನಮ್ಮ ಹಿಂದೂ ನೀವು ಲಾಸ್ಟ್ ಟೈಮು ಇವಾಗ ಲಾಸ್ಟ್ ಯಾರಿದ್ದು? ಇವಾಗ ಜಗನ್ಮೋಹನ್ ಇದ್ದಾರೆ, ಮೊದಲಿದ್ರು, ಇವಾಗ ಚಂದ್ರಬಾಬು ನಾಯ್ಡು ಇದ್ದಾರೆ. ಮೊದ್ಲು ಯಾರಿದ್ದು? ಫಸ್ಟು ಚಂದ್ರಬಾಬು ನಾಯ್ಡು. ಆವಾಗ ಅವ್ರು ತಗೊಳ್ಳೋದ ಕಡೆ ಯಾರು ತಗೊಳ್ಳಲ್ಲ, ಯಾಕಂದ್ರೆ ನಿಮ್ಗೆ ಅವನಿಗೆ ಕಮಿಷನ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಬೇರೆ ಕಡೆ ನಾ ಕಾಂಟ್ಯಾಕ್ಟ್ ಕೊಡ್ತೀನಿ. ಇಲ್ಲ, 50 ವರ್ಷಗಟ್ಟಲೇ ನಮ್ಮ ರಾಜ್ಯದಲ್ಲಿ ಹೋಗ್ತಾ ಇತ್ತು ನಂದಿನಿ ತುಪ್ಪ. ಅದೇ ಜಗನ್ಮೋಹನ್ ರೆಡ್ಡಿ ಅವರು ಇದನ್ನ ಡ್ರಾಪ್ ಔಟ್ ಮಾಡ್ತಾರೆ, ಮತ್ತೆ ಇವಾಗ ನಂದಿನಿ ತುಪ್ಪನೇ ಹೋಗ್ತಿದೆ, ಅದು ಬೇರೆ ವಿಚಾರ. ಸೊ ಹಿಂಗಾಗಿ ಎಲ್ಲ ಒಂದ್ ಕಡೆ ಧಾರ್ಮಿಕ ಧಕ್ಕೆ ಉಂಟಾಯ್ತು. ಆದ್ರೆ ಗೊತ್ತಿದ್ದು ಯಾಕೆ ಬಹಿರಂಗ ಪಡಿಸಿಲ್ಲ ಅಂತ ದೇವಸ್ಥಾನದಲ್ಲಿ ಏನೋ ಎಲ್ಲ ಕಡೆನು ಏನೋ ರಾಜಕೀಯ ಇದೆಯಲ್ಲ, ಇದನ್ನೆಲ್ಲ ಬಹಿರಂಗವಾಗಿ ಮಾತಾಡಿದ್ರೆ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಕೊನೆಯ ಪ್ರಶ್ನೆ, ಈ ಅದು ಅಲ್ಲಿ TTD ಬೇರೆ, ಇಲ್ಲಿ TTDಯಲ್ಲೂ ಆ ಥರ ಘಟನೆಗಳು ಆಗ್ತಿದೆ ಆಗಿದೆ ಅಂದ್ಬಿಟ್ಟು ನಿಮಗೆ ಏನಾದರೂ ಅನಿಸುತ್ತಾ? ಯಾವ ಥರ ಇವಾಗ ಇಲ್ಲಿ ಮಾಡ್ತಾರಲ್ಲ ಅಲ್ಲಿಂದ ತರಿಸ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಇಲ್ಲಿ ಮಾಡ್ತಾರ ಇಲ್ಲಿ ಅಲ್ಲಿಂದ ತರಿಸ್ತಾವ್ರ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಬಟ್ ಇದು ಮಿಕ್ಸಿಂಗ್ ಅಂದರೆ ಸ್ವಲ್ಪ ಕಷ್ಟನೇ, ನಾವು ತಿನ್ನಕ್ಕೆ ಒಂಥರ ಬೇಜಾರಾಗುತ್ತೆ. ಈ ಸ್ವೀಟು ಮೊದಲೆಲ್ಲ ದೇವಸ್ಥಾನದ್ದು TT ಇದು ಅಂದರೆ ಒಂಥರ ಖುಷಿ, ಇವಾಗ TV ನೋಡಿದಂಗಿಂದ ನಮಗೇನೋ ಇದು ಒಂಥರ ಈ ದೇವಸ್ಥಾನದಲ್ಲೇ ಈ ಥರ ಮಿಕ್ಸಿಂಗ್ ಇದೆಯಲ್ಲ ಅಂತ ಒಂಥರ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಪ್ರಕಾರ ದೇವಸ್ಥಾನದಲ್ಲೂ ಕಲಬೇರಿಕೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇದೆ? ಇವಾಗಲ್ಲ, ಯಾವಾಗಿಂದ ಇದೆ, ಯಾವ ಕಾಲದಲ್ಲಿಂದ ಆ ಕಾಲದಿಂದನೇ ಇದೆ ಇದು. ಈಗಲ್ಲ, ನೀ ಯಾವ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲರೂ ತಟ್ಟಿಗೆ ಹಾಕೋದು ನಂದು ಅಂತಾನೆ ನಿಮ್ದು ಅಂತಾನೆ, ಎಷ್ಟು ಜಗಳ ಆಗುತ್ತೆ ಎಲ್ಲ ಕಡೆ ನೋಡಿದ್ಯಲ್ಲ ಸರ್. ದೇವಸ್ಥಾನ ಅಲ್ಲ, ಎಲ್ಲಿ ಯಾವ ಮೂಳೆ ಮೂಳೆಗೆ ಇದು ಇದ್ದೇ ಇರುತ್ತೆ. ನೀ ಏನೋ ನೀವು ಕರೆಕ್ಟಾಗಿ ತುಪ್ಪದಲ್ಲೇ ಮಾಡ್ತೀನಿ ಅಂದ್ರೂ ಅಳ್ಳು ಹಬ್ಬ ಇದ್ದಾನೆ ಕಲ್ಲ. ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಈ ದೇವಸ್ಥಾನ ಅಲ್ಲ, ಎಲ್ಲ ಕಡೆನು ಇರ್ತಾರೆ ಸರ್. ಇದು ಕಾಂಟ್ರಾಕ್ಟ್ ಬೇಸಿಕ್ ಆಗ್ಬಿಡುತ್ತೆ ಸರ್. ಈ ತುಪ್ಪದವನು ನಮ್ದು ಚೆನ್ನಾಗಿದೆ, ಅವನು ಚೆನ್ನಾಗಿದೆ ಅಂದ್ಬಿಟ್ಟು ಒಂಥರ ಇದೊಂದು ಬಿಸ್ನೆಸ್ಸೇ. ಓಕೆ, ಇದು ಬಿಸ್ನೆಸ್ ಇದು. ಬಟ್ ದೇವಸ್ಥಾನ ಇದು ಪ್ರಯಾಣಿಕರ ಅಂದ್ರೆ ಇರ್ತಕ್ಕಂಥ ಭಕ್ತರು ಹೇಳ್ತಕ್ಕಂಥ ಮಾತುಗಳು ಈ ತರ ಮಾಡಿರೋದು ತಪ್ಪು, ಕಮಿಷನ್ಗೋಸ್ಕರ ಈ ತರ ಮಾಡ್ತಾರೆ, ನಮ್ಮ ಧಾರ್ಮಿಕ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದರೆ ಮುಂದೆ ಈ ತರ ಕ್ರಮ ಆಗದಂತೆ ರಾಜ್ಯ ಸರ್ಕಾರ ಅಂದ್ರೆ ತೆಲಂಗಾಣದ ಒಂದು ಅಂದ್ರೆ ಆಂಧ್ರಪ್ರದೇಶ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂದ್ಬಿಟ್ಟು ಇರ್ತಕ್ಕಂಥ ಒಂದು ಭಕ್ತರ ಮಾತಾಗಿತ್ತು. ಕ್ಯಾಮರಾಮ್ಯಾನ್ ಧನರಾಜ್ ಜೊತೆ ವಿನೋದ್ ಕಂತ, ರಾಶಿವೇಗ ನ್ಯೂಸ್, ಬೆಂಗಳೂರು.